ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೋತ. ಇಲ್ಲಿವರೆಗೆ ನಾವು ಮಾಧ್ಯಮದಲ್ಲಿ ಸಾಕಷ್ಟು ನೋಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ದರ್ಶನ್ ಮತ್ತು ಅವ್ರು ಮಾಡಿದ ತಪ್ಪಿನ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಅದ್ರ ಬಗ್ಗೆ ಮತ್ತೆ ಮೊದಲು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಅದರಲ್ಲೂ ಇವತ್ತು ಹೈಕೋರ್ಟ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಏನಪ್ಪ ಅಂದರೆ ಯಾವುದಾದ್ರೂ ಅತಿ ಆಗಬಾರ್ದು, ಅತಿ ಆದರೆ ವಿಷಯ ಆಗ್ತದೆ ಅಂತ. ಅವ್ರು ತಪ್ಪು ಮಾಡಿದಾರೆ, ಅದ್ರ ಬಗ್ಗೆ ವಿಶ್ಲೇಷಣೆ ಏನೋ ಆಗ್ಯದ, ಮುಗಿದೋಯ್ತು. ಭಾಳ ವೈಯಕ್ತಿಕವಾದಂತಹ ಒಂದು ಏನು ವಿಶ್ಲೇಷಣೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಅನಿವಾರ್ಯ ಇತ್ತ ನಮ್ಮ ಮಾಧ್ಯಮಕ್ಕೆ ಅನ್ನೋಂಥ ಒಂದು ಪ್ರಶ್ನೆ ಅದ. ಇರಲಿ, ಆದರೆ ಮಾಧ್ಯಮಕ್ಕೂ ತನ್ನದೇ ಆದಂಥ ಹಕ್ಕುಗಳಿದ್ದಾವ, ಕರ್ತವ್ಯಗಳಿದ್ದಾವ, ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಯಾರಿಂದ ಆಗಬಾರ್ದು. ಇವತ್ತು ಆ ದಿಶೆಯಲ್ಲೇ ನಮ್ಮ ನ್ಯಾಯಮೂರ್ತಿಗಳಾದಂಥ ಹೇಮಂತ್ ಚಂದ್ರನಗೌಡರ ಅವರಿದ್ದಂಥ ಈ ಹೈಕೋರ್ಟ್ ಪೀಠ, ನ್ಯಾಯಪೀಠ, ಈಗ ಸದಸ್ಯ ಪೀಠದಿದ್ದು ಒಂದು ಆರ್ಡರ್ನ ಹೊರಡಿಸಿಬಿಟ್ಟದು. ಇದ್ಯಾಕೂ ವ್ಯತ್ಯ ಆಯ್ತೇನು ಅಂದರೆ, ಪಾಪ ದರ್ಶನ್ ಅವ್ರಿಗೂ ಸಹ ನೋವು ಸಾಕಷ್ಟು ಆಗಿರ್ಬೋದು, ತಪ್ಪೇನೋ ಆಗ್ಯದ. ಆದರೆ ಈ ರೀತಿಯ ಅವರಿಗೆ ಒಂದು ಮಾಧ್ಯಮದಿಂದ ಅಟ್ಯಾಕ್ ಆಗ್ತದನೋ ಮತ್ತೇನೋ ಆಗ್ತದನೋ ಅಂತಂದು ಇಲ್ಲೇ ಏನಪ್ಪ ಅಂತಂದ್ರೆ ಅವರು ಬಯಸಲಿಲ್ಲೋ ಅನಿಸಲಿಲ್ಲೋ ಅವ್ರಿಗೆ, ಬಟ್ ನಡೆದದು. ಅದಕ್ಕೆ ಅವ್ರು ಕೋರ್ಟ್ ಹೋಗಿ ಇಂಥದ್ದು ನಿಲ್ಲಿಸ್ಬೇಕ್ರಿ, ಈ ಮಾಧ್ಯಮ ಕಡೆಯಿಂದ ನನ್ನ ವೈಯಕ್ತಿಕ ಒಂದು ಸ್ವಾತಂತ್ರ್ಯ ಹರಣ ಆಗಲಿಕ್ಕೆ ದಯವಿಟ್ಟು ಇದನ್ನು ಬಂದ್ ಮಾಡಿಸ್ಬೇಕು, ಆ ನಡೆದಂಥ ಘಟನೆಯ ವಿವರಣೆಯನ್ನು ಹೇಳಬಾರದು, ಕೊಡಿಸ್ಬಾರ್ದು ದಯವಿಟ್ಟು ಅಂತ ಕೇಳಿಕೊಂಡಾಗ ಆ ದೋಷಾರೋಪ ಪಟ್ಟಿಯಲ್ಲಿನ ಗೌಪ್ಯ ಮಾಹಿತಿಯನ್ನು ಮುಂದಿನ ಆದೇಶವರೆಗೆ ಮುದ್ರಿಸಬಾರದು, ಪ್ರಸಾರ ಮಾಡಕೂಡದು, ಹಂಚಿಕೊಳ್ಳಬಾರದು. ಈ ಆದೇಶವನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯವು ಪ್ರಕರಣದ ಪ್ರತಿವಾದಿಗಳಾಗಿರುವ 37 ಮಾಧ್ಯಮ ಸಂಸ್ಥೆಗಳಿಗೆ ರವಾನಿಸಬೇಕು. ನ್ಯಾಯಾಲಯದ ಆದೇಶ ಮತ್ತು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಮಾಧ್ಯಮ ಸಂಸ್ಥೆಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಅನ್ನುವಂಥ ಆದೇಶ ಕಳಿಸಿದ್ದಾರೆ. ಈ ಆದೇಶದ ಪ್ರಕಾರ ಅವರು ವೈಯಕ್ತಿಕ ಆ ಘಟನೆಯ ಸಲುವಾಗಿ ಮಾತಾಡುವಾಗಿಲ್ಲ, ಚರ್ಚಿಸುವಾಗಿಲ್ಲ. ಸರಿ, ಭಾಳ ಒಳ್ಳೆಯ ನಿರ್ಧಾರ. ಯಾಕೆಂದರೆ ದರ್ಶನರು ಒಂದೇನೋ ಆದಂಥ ಘಟನೆ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಅವ್ರು ಹಿಂದೆ ಮಾಡಿದಂಥ ಸಾಧನೆಗಳನ್ನು ಅದು ತಪ್ಪುಗಳನ್ನು ಅದನ್ನು ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು ಈ ನೆಲೆಯಲ್ಲಿ ಸ್ವಲ್ಪ ಚಿಂತನೆ ಮಾಡಿಬಿಡುವಂಥದ್ದು, ಆ ವಿಷಯ ಬಿಟ್ಟುಬಿಡುವಂಥದ್ದು. ಯಾಕಂದ್ರೆ ತಪ್ಪು ಯಾರಿಂದ ಆಗುವುದಿಲ್ಲ, ಎಲ್ಲರಿಂದ ಆಗುವಂಥದ್ದನ್ನು ಆ ನೆಲೆಯಲ್ಲೇ ಒಂದು ರಮೇಶ್, ನಮ್ಮ ನಿಮಗೆ ಗೊತ್ತದ ನಮ್ಮ ರಮೇಶ್ ಅವರು ಏನಪ್ಪ ಅಂತಂದರೆ ಅವ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಮಾಡಿದಂಥವ್ರು ನಟ ರಮೇಶ್ ಅರವಿಂದ್ ಅವರು. ಜೊತೆಗೆ ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಏನಪ್ಪ ಅಂದ್ರೆ ನಮಗೆ ನಿನ್ನೆಯ ದರ್ಶನ ಬೇಕು ಅಂತ. ಇವತ್ತಿನ ದರ್ಶನ ಅಲ್ಲ, ನಿನ್ನೆಯ ದರ್ಶನ ಬೇಕು, ಆ ನಿನ್ನೆಯ ದರ್ಶನ ನಾಳೆಗೆ ಮುಂದುವರಿಬೇಕು, ತಪ್ಪು ಯಾರಿಂದ ಆಗುವುದಿಲ್ಲ ಅನ್ನೋಂಥ ಮಾತನ್ನು ರಮೇಶ್ ಅರವಿಂದ್ ಅವರು ತಮ್ಮ ಇದರಲ್ಲಿ ಹೇಳಿದ್ದಾರೆ. ಈ ಹಿಂದೆ ರಮೇಶ್ ಅವರು ವಿಶೇಷವಾಗಿ ಈ ದರ್ಶನದ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅದ್ರ ಜೊತೆಗೆ ಅನೇಕ ವಿಷಯಗಳನ್ನು ಅವ್ರ ಸಾಧನೆಗಳ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಏನಪ್ಪ ಜಿ ಮಾಧ್ಯಮದಲ್ಲಿ ಆಗಿರ್ಬೋದು, ಮತ್ತಲ್ಲೂ ಆಗಿರ್ಬೋದು ಮಾಡಿದ್ದಾರೆ. ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಸರಿ, ಅದು ನಿನ್ನೆಯ ದರ್ಶನ ಬೇಕಾಗಿದೆ, ಒಬ್ಬ ಒಳ್ಳೆ ವ್ಯಕ್ತಿ ಬೇಕಾಗಿದ್ದಲ್ಲ, ಅದು ಮುಂದಿನ ದಿನದಲ್ಲಿ ಆಗಲಿ ಅಂತೇಳಿ. ಇನ್ನು ತಪ್ಪಿಗೆ ಅಂತ ಶಿಕ್ಷೆ ಅದಕ್ಕೆ ನ್ಯಾಯಾಧೀಶರಿದ್ದಾರೆ, ಈಗಾಗಲೇ ನ್ಯಾಯ ಕಸ್ಟಡಿಯಲ್ಲಿ ಹೋಗಿ ಬಿದ್ದದದು ವಿಷಯ. ಹೀಗಾಗಿ ಇವತ್ತು ಅದರ ಬಗ್ಗೆ ಮಾತಾಡೋಕ್ಕಿಂತಲೂ ಈಗ ಮುಂದುವರಿಂದ ಅವರು ಆಗಲಿ ಅಂತೇಳಿ ಬಯಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ಇನ್ನೊಂದು ಮಾತನ್ನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲೇ ದರ್ಶನರ ಮೂಲಭೂತ ಹಕ್ಕಿಗೆ ಪೆಟ್ಟಾಗುವಂಥ ಸತ್ಯನ. ಅದೇ ಕಾಲಕ್ಕೆ ಒಂದಿಷ್ಟು ಈ ದರ್ಶನರ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಜನರಲ್ಲೂ ಸಹಿತ ಇವತ್ತು ಏನೋ ಒಂದು ಭಾವನೆ ಬರೋದನ್ನು ತಪ್ಪಿಸಬೇಕಾಗ್ಯದ. ಅದರ ಜೊತೆಗೆ ಸತ್ಯದ ಬಗ್ಗೆ ಮಾತಾಡಬೇಕಾಗ್ಯದ. ಈ ಎಲ್ಲ ನೆಲೆಯಲ್ಲೇನೋ ಒಂದಿಷ್ಟು ಮಾತುಗಳೇನಪ್ಪ ಅಂತಂದರೆ ನಮ್ಮ ಅರವಿಂದ್ ರಮೇಶ್ ಅವರ ಹೇಳುವಂಥ ನೆಲೆಯಲ್ಲೇ ಇವತ್ತು ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ. ಮತ್ತು ಈಗಾಗಲೇ ದರ್ಶನ್ ಅವ್ರಿಗೆ ಸಾಕಷ್ಟು ನೋವಾಗಿದೆ ಅನ್ನೋದು ಅಷ್ಟು ಸ್ಪಷ್ಟ ಅದ. ಯಾಕೆಂದ್ರೆ ನೋವಾದಾಗ ಅವರು ಹೈಕೋರ್ಟ್ ಹೋಗಿದ್ದಾರೆ, ಇವತ್ತು ಅದನ್ನು ಮುಂತಂದು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಮಾಧ್ಯಮದವರು ಸಹಿತ ಸ್ವಾತಂತ್ರ್ಯದ ನೆಪದಲ್ಲೇ ಈ ರೀತಿಯಾಗಿ ಅತಿ ಒಂದು ವೈಯಕ್ತಿಕ ಟೀಕೆಗಳನ್ನು ಮಾಡೋದು ಮಾಡಿದ್ದು ಸ್ವಲ್ಪ ತಪ್ಪ ಅಂತ ಯಾರಿಗಾದರೂ ಸಹಜವಾಗಿ ಅನ್ನಿಸ್ತದೆ. ಬಟ್ ಈ ಸಂದರ್ಭದಲ್ಲೇ ನಮ್ಮ ಇನ್ನೊಬ್ಬರು ಗೃಹ ಸಚಿವರು ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಇವ್ರ ಮುಂದೆ ನಿನ್ನೆಯ ನಮ್ಮ ದರ್ಶನ ಬೇಕು ಅನ್ನೋಂಥ ಒಂದು ಅಭಿಪ್ರಾಯ ಇಟ್ಟರೆ ತಪ್ಪಂತ ಎಲ್ಲರಿಂದ ಆಗು ಪರಿವರ್ತನೆ ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯನೂ ಹೌದು, ಅದು ಮಾಡ್ಕೊಳ್ಬಹುದು ದರ್ಶನ ಅಂತ ನಾವು ಹೇಳ್ತಾ ಈಗ ನಮ್ಮ ಈ ದೋಷಾರೋಪ ಪಟ್ಟಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಪತ್ರಕರ್ತರು. ಅದಕ್ಕೆ ಉತ್ತರ ಹೇಳ್ತಾರೆ ಅವರು, ದೋಷಾರೋಪ ಪಟ್ಟಿ ಗೌಪ್ಯ ದಾಖಲಾತಿ ಅಲ್ಲ, ಸ್ಪಷ್ಟಪಡಿಸ್ತಾ ಇದ್ದಾರೆ ನಮ್ಮ ಸಚಿವ ಜಿ ಪರಮೇಶ್ವರ್ ಅವರು. ಮುಂದೆ ಅದರಲ್ಲಿನ ಮಾಹಿತಿ ಸಹಜವಾಗಿ ಹೊರಗೆ ಬರುತ್ತದೆ, ಸಹಜವಾಗಿ ಬಂದದೆ. ಆದರೆ ಈ ಪ್ರಕಾರ ಮಾತಾ ಹೇಳಬಾರ್ದಾಗಿತ್ತು, ಮಾತಾಡಬಾರದಾಗಿತ್ತು ಅನ್ನೋದು ನಂತರದ ಮಾತು. ಬಟ್
ಇದು ಹೊರಗೆ ಬಂದದಪ್ಪ, ಅದ್ರ ಏನು ತಪ್ಪಿಲ್ಲ ಅದ್ರೊಳಗೆ ಅನ್ನುವಂಥ, ಮತ್ತು ಗೌಪ್ಯ ದಾಖಲಾಯ್ತಲ್ಲಪ್ಪ, ಅದು ಸೆಕ್ಯೂರಿಟ್ ಸರ್ವಿಸ್ ಸಂಬಂಧಿಸಿದ್ದಲ್ಲ ಅನ್ನೋ ಮಾತು ಹೇಳ್ತಾ ಇನ್ನೂ ನಮ್ಮ ಕೋಣ ಸಹಿತ ತೆರಿತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಮೀಡಿಯಾದವರು ಸಹಿತ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಸಹಿತ ಇವತ್ತು ನಮ್ಮ ಕೋರ್ಟ್ಗಳ ಮುಂದೆ ಇಡುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಅವ್ರಿಗೂ ಇವತ್ತು ನಿಮಗೆ ಗೊತ್ತದ, ಈ ಕಾಂಪಿಟೇಟಿವ್ ವರ್ಲ್ಡ್ದಲ್ಲ, ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಏನೇನೋ ವಿಷಯಗಳಾಗಿದೆ ಮೇಲೆ ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲೂ ಡಿಜಿಟಲ್ ಮೀಡಿಯಾದಲ್ಲಂತೂ ಅದು ಹೇಳ್ತಿರೋದು, ಸೋಷಿಯಲ್ ಮೀಡಿಯಾದದು ಹೇಳ್ತಿರೋದಷ್ಟ. ಅದು ಬಹಳಷ್ಟು ಜನರಿಗೆ ನೋವು ಕೊಡೋದ್ರ ಜೊತೆಗೆ ಅದೇ ಕಾಲಕ್ಕೆ ಸಂತೋಷನ ಕೊಡುವಂಥ ಸಂಗತಿನೂ ಅದಾಗ್ಯದ. ಆ ನೆಲೆಯಲ್ಲಿ ಈ ಪ್ರಶ್ನೆ ಮಾಡಿದಾಗ ಇದು ಹಾಕಿದ್ದು ತಪ್ಪಿಲ್ಲ, ಇನ್ನು ಮುಂದೆ ಮಾಡಬೇಡ್ರಿ ಅನ್ನೋದು ಅಷ್ಟೇ ಇಟ್ಕೋಬೇಕಾಗಿತ್ತು ಅನ್ನೋಂಥ ಮಾತನ್ನು ಇಲ್ಲಿ ನಾವು ಹೇಳ್ತಾ, ಅದೇ ಕಾಲಕ್ಕೆ ಇದರಂಥ ಅಪರಾಧ ಅಲ್ಲ ಇವರು ಇಲ್ಲಿವರೆಗೆ ಮಾಡಿದಂಥ ಮಾಧ್ಯಮದವರು ಸರ್ಜ್ ಬಂದಕ್ಕೆ ಸರ್ಜ್ ಮಾಡಿದಾರೆ ಅಂತೇಳಿ ಈಜಿ ಆಯ್ತು ಹೊಳಂಥದ್ದು. ಇದು ಇವತ್ತು ಒಂದು ಸಲ ಇನ್ನೊಂದು ಪ್ರಶ್ನೆಗೆ ಏನೋ ಆಗುವ ದಾರಿ ಆಗ್ಬೋದಾ ಅನ್ನುವಂಥದ್ದು. ಏನಪ್ಪ ಅಂತಂದ್ರೆ ತಪ್ಪು ಮಾಡಿದವನು ಪ್ರಶ್ನೆ ಮಾಡಬಾರದ ಅಂತೇಳಿ ಮಾಧ್ಯಮ ಇವತ್ತು ಪ್ರಶ್ನೆ ಮಾಡುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವ್ರಿಗೂ ಹಕ್ಕದ ಪ್ರಶ್ನೆ ಮಾಡುವಂಥದ್ದು. ನಾಳೆ ಇದಕ್ಕಿಂತ ಭಯಂಕರ ಘಟನೆ ಘಟಿಸಿ ಅದೇನೋ ಇಡೀ ಸಮಾಜಕ್ಕೆ ಆಘಾತಕಾರಿ ಇತ್ತಂದ್ರೆ ಆ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಕನ್ವಿನ್ಸ್ ಮಾಡಿ, ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಕೊಟ್ಟು ಮತ್ತೇನು ಮಾಡಿ ಆ ಸಂದರ್ಭವನ್ನು ಹೊರಗೆ ಹಾಕದಾಗ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತು ಒಂದು ಎಕ್ಸಾಂಪಲ್ ಆಗಿಬಿಡುತ್ತೆ ಇನ್ನೊಬ್ಬರಿಗೂ ಸಹಿತ, ಇವಾಗ ದರ್ಶನರಿಗೆ ಕೊಟ್ಟಿದ್ದು ನಮಗೆ ಯಾಕೆ ಕೊಡೋದಿಲ್ಲ ಅಂತ, ನಮ್ಮ ವ್ಯಕ್ತಿಗತಿ ಎಲ್ಲಿವರಿಗೆ ಅಪರಾಧ ಕೂಡ ಹೋಗೋದಿಲ್ಲೋ ಅಲ್ಲಿ ತನಕ ಯಾಕೆ ನೀವು ಹಾಕಿದ್ರಿ ಅಂತ. ಈಗ ನಮ್ಮಲ್ಲಿ ಇವ್ರ ಕೇಸು ಅದ, ನಮ್ಮ ಎಚ್ ಕೆ ಕುಮಾರಸ್ವಾಮಿ ಅವ್ರ ಮಗಂದು, ಅದರಲ್ಲಿ ನಮ್ಮ ರೇವಣ್ಣ ಅವ್ರ ಬಗ್ಗೆನೂ ಇವತ್ತು ಸಾಕಷ್ಟು ಮೀಡಿಯಾದಲ್ಲಿ ಚರ್ಚೆಗಳಾಗಿದ್ದಾವೆ, ನಿಮಗೆ ಗೊತ್ತದೆಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಸಹಿತ ನಾಳೆ ಈ ವಿಷಯದಲ್ಲಿ ಇಂಥ ಮಾತುಗಳನ್ನು ಯಾಕೆ ಇಡಬಾರದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪತ್ರಿಕಾರಂಗದಲ್ಲಿ. ಯಾಕಂದರೆ ಇವತ್ತು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಪತ್ರಿಕಾರಂಗಕ್ಕೂ ಅದರದೇ ಆದಂಥ ಕರ್ತವ್ಯಗಳದಾವೆ, ಅದರದೇ ಆದಂಥ ಹಕ್ಕುಗಳಿದ್ದಾವೆ. ಯಾಕಂದರೆ ನಾಲ್ಕನೇ ಪಿಲ್ಲರ್ ಅದು ಈ ದೇಶದ ನಾಲ್ಕು ಮುಖ್ಯ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಜೊತೆಗೆ ಪತ್ರಿಕಾರಂಗ. ಅವರು ಇವತ್ತು ಪ್ರಶ್ನೆ ಮಾಡ್ತಾರೆ, ನಾಳೆ ಇದು ಇವರು ತರ್ಬೋದಲ್ಲಪ್ಪ ಇಂಥ ಒಂದು ಏನೋ ಆಜ್ಞೆಯನ್ನ ಅಂತ. ಈಗಾಗಲೇ ನಮ್ಮ ರೇವಣ್ಣವರಾಯಿತು, ಅವರ ಮಗ ಪ್ರಜ್ವಲ್ ಆಯಿತು, ಇನ್ನೊಬ್ಬ ಮಗ ಆಯಿತು, ಅವರು ತರ್ಬೋದಲ್ಲ ಇದನ್ನು, ಯಾಕೆ ತರಬಾರ್ದು ಮತ್ತು ಅವ್ರಿಗೆ ಚರ್ಚೆ ಮಾಡಬೇಡ ಅಂದ್ರೆ ಮುಂದೆ ಹೆಂಗೆ ಅಂತ. ಇದು ಅಷ್ಟು ಪ್ರಶ್ನೆ ಮಾಡುವಂಥ ವಿಷಯ. ಅವರು ದರ್ಶನ ನೋವಾಗಿದೆ ಸತ್ಯ, ಅದೇ ಕಾಲಕ್ಕೆ ಪ್ರಜ್ವಲರಿಗೂ ನೋವಾಗಿದೆ. ಆ ನೆಲೆಯಲ್ಲಿ ಪ್ರಜ್ವಲರು ಸಹಿತ ಈ ಒಂದು ವಿಷಯದಲ್ಲ ಏ ಈ ವಿಷಯ ಚರ್ಚೆ ಮಾಡಿಕೊಳ್ಳೋದು ದೋಷಾರೋಪ ಪಟ್ಟಿ ತರಬಾರ್ದು ಮಾತಾಡಬಾರ್ದು ಅಂತ ಅಂದರೆ ಮುಂದೆ ಪತ್ರಿಕಾರಂಗ ಇದು ಏನೇನು ಮಾತಾಡೋದು. ಇನ್ನೊಬ್ಬ ಭ್ರಷ್ಟ ಬರ್ತಾನೆ, ಯಾವುದೋ ಭ್ರಷ್ಟ ರಾಜಕಾರಣಿ ಅವೇನೋ ಸಿಕ್ಕೊಳ್ತಾನೆ, ಅವ್ರದ್ದು ವಿಶೇಷ ಸಿಗ್ತದೆ ನಮಗೆ ಆ ಪಟ್ಟಿನ ಚರ್ಚೆ ಮಾಡೋಕ್ಕೆ ಏ ಚರ್ಚೆ ಮಾಡಿಕೊಡೋದು ಅದನ್ನು ವೈಯಕ್ತಿಕ ಶಿಕ್ಷೆ ಅಂದ್ರೆ ನೀವು ಮಾಡಿರಿ ಆ ನಂತರ ಮಾಡಿರಿ ಅನ್ನುವಂಥ ಮಾತಂದ್ರೆ. ಯಾಕಂದರೆ ಈ ದೇಶದಲ್ಲಿ ಅನೇಕ ಘಟನೆಗಳಿಂದ ನಡೀತಾ ಇದ್ದವ್ರಿ, ಕೊಲೆ ನಡೀತಾ ಇದ್ದಾವೆ, ಅತ್ಯಾಚಾರ ನಡೀತಾ ಇದ್ದಾವೆ, ಮತ್ತೇನು ನಡೀತಾ ಇದ್ದಾವೆ, ಕಳ್ಳತನ ನಡೀತದ, ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ. ಹಿಂಗೆ ಪ್ರತಿಯೊಬ್ಬರು ಇಂಥ ಸ್ಟೇ ತೊಗೊಂಬಂದ್ರೆ ಇದು ಸ್ಟೇ ಪರಂಪರೆ ನಮ್ಮ ಪ್ರಶ್ನೆ ಕೇಳೋದನ್ನು ಬಂದ್ ಮಾಡ್ತದೇನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲಿಕ್ಕೆ ಹೆಚ್ಚಿದ್ದು. ಇಲ್ಲಿದ್ದು ಹೈಕೋರ್ಟ್ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅದು ಸರಿನಾ? ಆದರೆ ಇವುಗಳಿಗೆ ಗೊತ್ತೇನು, ಇಂಥವ್ರೆಲ್ಲರೂ ಇದನ್ನು ಆಧಾರ ಇಟ್ಟುಕೊಂಡು ನಾಳೆ ಯಾವುದೇ ವಿಷಯ ಚರ್ಚೆ ಮಾಡಲಿಕ್ಕೆ ಕೊಡದೇ ಇದ್ದರೆ ಏನಂತ. ಭ್ರಷ್ಟರ ಬಗ್ಗೆ, ಅತ್ಯಾಚಾರಿಗಳ ಬಗ್ಗೆ, ಕೊಲೆಗಡಗರ ಬಗ್ಗೆ, ಲೂಟಿಗೋರರ ಬಗ್ಗೆ ಯಾರೂ ಚರ್ಚೆ ಮಾಡಲಿಲ್ಲ ಅಂದರೆ ಇವು ಮುಚ್ಚು ಒಂದು ಸಾಧ್ಯತೆಗಳು ಇದ್ದಾವ. ಇವತ್ತು ನಾವು ಇಷ್ಟೆಲ್ಲ ಹೊರಗೆ ತಂದಿದ್ದೀವಿ ಮಾಡಿದ್ದೀವಿ ಅಂತ ತಿಳ್ಕೊಂಡು ಅದು ಇವತ್ತು ಅನಿವಾರ್ಯ ಶಿಕ್ಷೆ ರೂಪಕ್ಕೆ ಬಂದಿಲ್ಲ ಅಂತ ಸಾಧ್ಯತೆ ಇದೆ. ಯಾಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಡಿಜಿಟಲ್ ಮೀಡಿಯಾದಲ್ಲೆಲ್ಲ ಇವತ್ತು ನಮ್ಮ ಸಾಕ್ಷಿ ಹೊಸ್ಕೊಂಡ್ಬಿಟ್ಟವ. ಅಂದ್ರೆ ಇವತ್ತು ನಮ್ಮ ಮಾಧ್ಯಮ ಸಾಕಷ್ಟು ಪ್ರಚಾರ ಮಾಡಿಬಿಟ್ಟದ. ಪ್ರಚಾರ ಮಾಡೋದು ತಪ್ಪು, ಭಾಳ ವೈಯಕ್ತಿಕ, ಅದು ಒಪ್ಪು ನಾವು ಮಾತನ್ನು. ಆದರೆ ಅದೇ ಕಾಲಕ್ಕೆ ನೀವು ಪ್ರಚಾರ ಮಾಡಬೇಡ್ರಿ ಅಂತ ನಾನು ಇಂಥ ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆಗಳು ಇರ್ತಾವೆ. ಯಾಕೆ ದೋಷದ ಪಟ್ಟಿಯಲ್ಲಿ ಏನಂದ್ರೆ ಎಲ್ಲ ಜನಕ್ಕೆ ಗೊತ್ತಾಗಿಲ್ಲ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ಏನೇನು ಆಗ್ತಾವೆ ಯಾರಿಗೆ ಗೊತ್ತು? ಇಲ್ಲಿ ನಡೀತದೆ ಈ ದೇಶದಲ್ಲೇ ಎಷ್ಟೋ ಜನ ಇಲ್ಲಿ ಅಪರಾಧಗಳು ತಪ್ಪಿಸ್ಕೊಂಡು ಹೋಗಿದ್ದಾರೆ ಇಲ್ಲಂತಲ್ಲ, ಅದಕ್ಕೆ ಕಾರಣ ಅಂದರೆ ಅದು ಭಾಳ ಜನಕ್ಕೆ ಗೊತ್ತಾಗದೆ ಹೋಗಿದ್ದು, ಪ್ರಚಾರ ಆಗದೆ ಹೋಗಿದ್ದು, ಸಿಗದೆ ಹೋಗಿದ್ದು, ದೋಷಾರೋಪಟ್ಟೆ ಬಗ್ಗೆ ಯಾರು ಗಮನ ಕೊಡದೆ ಹೋಗಿದ್ದು. ಇದೇನೋ ಸೆಲೆಬ್ರಿಟಿ ಇದ್ದಾರೆ, ಅದ್ರ ಬಗ್ಗೆ ಸಿಕ್ತು ಮಾತಾಡಿದರು, ಇವ್ರಿಗೂ ಲಾಭ ಆಯಿತು, ಅವ್ರಿಗೂ ಹಾನಿ ಆಯಿತು, ಆ ಮತ್ತು ಬೇರೆ. ಆದ್ರೆ ಇಂಥ ಭ್ರಷ್ಟ ರಾಜಕಾರಣಿಗಳು ಸಹಿತ ಇದ್ದಾರೆ ನೋಡ್ತಾ ಇದ್ವಿ ನಾವು. ಇವತ್ತು ಎಲೆಕ್ಷನ್ ಯಾರಿದ್ದಾಗ ಕೆಟ್ಟದು, ಎಲೆಕ್ಷನ್ ಸಂದರ್ಭ ದುಡ್ಡು ಯಾರಿದ್ದಾಗ ಹಂಸ್ತಾ ಇದ್ದಾರೆ, ಅವು ಯಾರು ಶಿಕ್ಷಣ ಆಗಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಪ್ರಚಾರ ಆಗೋಂಗಿಲ್ಲ, ರಾಜಕಾರಣಿ ಭ್ರಷ್ಟ ಇರ್ತಾರೆ, ಅಧಿಕಾರ ಹೊತ್ತಕ್ಕಂತ ತಿಳ್ಕೊಂಡು ಅವ್ರು ಮುಚ್ಕೊಂಡು ಹೋಗಿಬಿಡ್ತಾರೆ. ಅನೇಕರು ಇವತ್ತು ಭ್ರಷ್ಟ ಇರ್ತಾರೆ, ಮತ್ತು ಅವ್ರ ಬಗ್ಗೆ ನಾಳೆ ಏನಾದರೂ ಹೇಳಿದರೆ ಅವ್ರದ್ದಂಥವ್ರು ನಾಳೆ ಕೋರ್ಟ್ನಿಂದ ಇಂಥ ಒಂದು ತಡೆ ತೊಗೊಂಬಂದ್ರೆ ಮುಂದೆ ಸತ್ಯ ಹೇಳೋದು ಹೆಂಗ? ಮತ್ತು ಸತ್ಯ ಹೇಳಿದಾಗ ಸಹ ಪ್ರೆಷರ್ ಬರ್ತದೆ ನ್ಯಾಯಾಲಯದ ಮೇಲೂ, ನ್ಯಾಯಾಧೀಶರ ಮೇಲೂ. ಹೌದು, ಇನ್ನೊಂದು ಮಾತು ಬರ್ತದಲ್ಲ, ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನಪ್ಪ ಅಂದರೆ ಒಬ್ಬ ಹೇಳುವಂಥ ವಿಷಯ,
ಕೆಲವೊಮ್ಮೆ ನಾವು ಪತ್ರಕರ್ತರು ಸಹಿತ ನಾವೇ ನ್ಯಾಯಾಧೀಶರು ಏನೋ ಅನ್ನುವಂಗ ಜಡ್ಜ್ಮೆಂಟ್ ಕೊಡೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ಇದು ನೋಡ್ರಿ, ಇನ್ನೊಂದು ಪಾಪ ಒಂದು ಮಾಧ್ಯಮದ ಹೆಸರಿಡಕ್ಕೆ ಸಾಧ್ಯ ಇಲ್ಲ, ಹೇಳೋದು ಇಲ್ಲ. ಕೆಲವೊಂದು ಮಾಧ್ಯಮಗಳು ಕೆಲವೊಂದು ವೈಯಕ್ತಿಕ ರಾಜಕಾರಣಿಗಳ ಬಗ್ಗೆ ಅತಿಯಾಗಿ ಅವ್ರು ಏನು ಮಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಅದು ಇದ್ರ ಬಗ್ಗೆ ಸಾಕಷ್ಟು ಹೊರಗೆ ಆಗ್ತಾ ಇದ್ದಾರೆ. ಈಗ ನಾಳೆ ಅವರು ಇದ್ದಂಥವ್ರು ಆ ಮಾಧ್ಯಮದ ಮೇಲೆ ಕೋರ್ಟ್ ಮೂಲಕ ಏ ನಮ್ದು ಎಲ್ಲ ತುಳುಗು ಬರ್ತೈತೆ ಅಂತ ಎಲ್ಲ ಸುಳ್ಳದ್ರಿ, ಪೂರ್ವಾದ ನೋಡ್ರಿ, ಅವರ ಆರೋಪಗಳ್ರಿ, ಅಪರಾಧ ನೋಡ್ರಿ ಅಂತ ಎಲ್ಲ ಮಾಡೋದು ಬಂದ್ ಮಾಡಿದರೆ ಮಾಧ್ಯಮ ಇರೋದು ಯಾಕೆ ರೀ? ಈಗ ನಡೆದು ಹೇಳಕ್ಕಿತ್ತಿದ್ದೆ ನನಗೆ, ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಯಾವ ಸರಿ ಯಾವ ತಪ್ಪು ಅನ್ನೋದು ಅಷ್ಟು ಮಹತ್ವದ್ದಿಲ್ಲ, ಪ್ರತಿಯೊಂದು ಮಾಧ್ಯಮನೂ ಅಷ್ಟೇ. ಮತ್ತು ಇವತ್ತು ಏನಾಗಿದೆ ಮಾಧ್ಯಮ ಅಂದ್ರೆ ನಾವು ತಿಳ್ಕೊಳ್ಳೋದು ಭಾಳ ಸ್ಪಷ್ಟ ಸತ್ಯದ. ಏನಪ್ಪ ಅಂದರೆ ಮಾಧ್ಯಮಗಳಿಗೆ ಒಂದು ಕಾರ್ಪೊರೇಟ್ ಕೈ ಸಿಕ್ಕೊಂಡ್ಬಿಟ್ಟಿದ್ದಾವ್ರಿ. ಕಾರ್ಪೊರೇಟ್ ವಿರೋಧಿಗಳನ್ನು ಇವರು ಎಂಟಿ ಹೀರೋಗಳಾಗಿ ಚಿತ್ರಣ ಮಾಡ್ತಾರೆ. ಆಗ ಒಂದು ಸಣ್ಣ ಮಾಧ್ಯಮ ಇದ್ದಿದ್ದು ತಾ ಎಂಟಿ ಇರು ಅಲ್ಲಪ್ಪ ಸತ್ಯ ಹಿಂಗದ ಅಂತ ಹೇಳಿಕ್ ಹೋದ್ರೆ, ನಾಳೆ ಅವ್ರು ಅಂತವರು ದೊಡ್ಡ ಮಾಧ್ಯಮ ಇದ್ದಿದ್ದು ಅವ್ರನ್ನ ಸೇರ್ಕೊಂಬಂದ್ರೆ. ಹೀಗಾಗಿ ಇವತ್ತು ನೋಡ್ರಿ, ಇನ್ನೊಂದು ಮಾತು ಸ್ಪಷ್ಟ ಹೇಳುವಂಥದ್ದು, ನಮ್ಮ ಇದರಲ್ಲೇ ಏನು ಧರ್ಮಸ್ಥಳದಲ್ಲ ಅದು ಗಂಟೆ ಗೊತ್ತದ ನಿಮಗೆ, ಸೌಜನ್ಯ ಕೇಸ್ನಲ್ಲೇ ಅಲ್ಲೂ ಹಿಂಗೆ ಮಾಡಿದ್ರು ಅವರು. ಅಲ್ಲಿ ಯಾರದ್ದು ನಿಮಗೆ ಗೊತ್ತದ ಹೇಳೋ ಅವಶ್ಯಕತೆ ಇಲ್ಲ. ಸೌಜನ್ಯ ಕೇಸ್ನಲ್ಲೇ ಅವ್ರು ಸ್ಟೇ ತೊಗೊಂಡ್ಬಿಟ್ರು, ಚರ್ಚೆ ಮಾಡುವಾಗಿಲ್ಲ ಅದನ್ನು, ಕೋರ್ಟ್ನಾಗೈತೆ ಮ್ಯಾಟ್ರ್ ಅಂತೇಳಿ. ಹೀಗಾಗಿ ಇವತ್ತಿಗೂ ಸಹಿತ 12 ವರ್ಷ ಮುಗಿದೋದು, ಇವತ್ತು ಸಹಿತ ಏನು ಜಡ್ಜ್ಮೆಂಟ್ ಗೊತ್ತಾಗ್ತಾ ಇಲ್ಲ, 4 ಗೋಡೆಗಳ ಮಧ್ಯದಲ್ಲಿ ಏನು ನಡೀತದೆ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಮಾಡೋದು ಬೇಡಂದ್ರೆ ಇಲ್ಲಿ ಸತ್ಯ ಹೊರಗೆ ಬರೋದು ಹೆಂಗ? ಮತ್ತು ನ್ಯಾಯಾಲಯಗಳೆಲ್ಲರೂ ಪ್ರಾಮಾಣಿಕವಾಗಿ ನಡ್ಕೊಂಡು ನಡೆದುಕೊಳ್ತಾ ಇದ್ದಾವೆ ಅವನು. ಮತ್ತೊಂದು ಪ್ರಶ್ನೆನೂ ಇಲ್ಲಿ, ಈ ಸಾಕಷ್ಟು ಚರ್ಚೆನೂ ಮಾಡ್ತಾ ಇದ್ವಿ ನಾವು, ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಸ್ಟೇ ತಂದಿದ್ದು ಅನೇಕ ತಪ್ಪುಗಳನ್ನ ಮಾಡೋವ್ರಿಗೆ, ಅರಾಜಕತೆಗಳನ್ನ ಮಾಡೋವ್ರಿಗೆ, ದರಡುಕೋರ್ರಿಗೆ, ರಾಜಕೀಯ ಗಳತನ ಮಾಡೋವ್ರಿಗೆ ಒಂದು ರಹಸಾರಿ ಆಗ್ತದೆ. ಈ ಇದನ್ನು ರೆಫರ್ ಮಾಡಿಕೊಂಡು ಅವರು ಮತ್ತೆ ಡಿಸಿಷನ್ ತೊಗೊಳ್ತಾರೆ. ಅದಕ್ಕಾಗಿ ಇವತ್ತು ತೆಗೆದುಕೊಂಡಂಥ ನಿರ್ಣಯ ನಮ್ಮ ಈ ಒಂದು ಏನಪ್ಪ ಅಂದರೆ ನ್ಯಾಯಾಲಯದಲ್ಲಿ ತೆಗೆದುಕೊಂಡಿದ್ದ ನಿರ್ಣಯ ಸರಿಯಲ್ಲ, ನಾವು ಅದ್ರ ಬಗ್ಗೆ ಯಾರು ಅಭಿಪ್ರಾಯ ಇಲ್ಲ. ಆದರೆ ಹಿಂಗಾದ್ರೆ ಏನು ಮಾಡೋದು? ಕಾರಣರೆಲ್ಲ ಈ ನಿರ್ಣಯದ ಹಿಂದೆ ಅಡಿಕೊತ ಹೋಗಿಬಿಟ್ರೆ ಪತ್ರಿಕಾರಂಗ ಸತ್ಯವನ್ನು ಹೊರಗೆ ಹಾಕುವುದು ಹೆಂಗ? ಈ ರೀತಿಯಾಗಿ ಸತ್ಯದ ಬಾಯಿ ಮುಚ್ಚಿದ್ರೆ ಹೇಗಪ್ಪ ಅನ್ನುವಂಥ ಒಂದು ಪ್ರಶ್ನೆಗೆ ಇವತ್ತು ಈ ನ್ಯಾಯಾಂಗ ಉತ್ತರ ಕೊಡ್ಬೇಕಾಗಿದೆ. ಪತ್ರಿಕಾರಂಗ ತಾನ ಜಡ್ಜ್ಮೆಂಟ್ ಕೊಡೋದಲ್ಲ, ನಡೆದ ಘಟನೆಯನ್ನು ವಿವರಿಸಿ ಜನರಿಗೆ ತಿಳಿಸ್ಬೇಕಾಗಿದ್ದು ಮುಖ್ಯ. ಹೇಗಪ್ಪ ಅಂದ್ರೆ ಇವತ್ತು ಭ್ರಷ್ಟ ರಾಜಕಾರಣಿ ವಿಚಾರಗಳನ್ನು ಜನಕ್ಕೆ ತಿಳಿಸಿಲ್ಲದ್ರೆ ನಾಳೆ ಮತ ಹಾಕೊಂಬಂದು ಇಷ್ಟಿದ್ದು ನಾವು ತಿಳಿಸಿ ಹೇಳಿದ್ರು ಸಹಿತ ಅಂಥವ್ರಿಗೆ ಮತ ಹಾಕುವಂಥದ್ದಾರೆ ಜನ. ಅದಕ್ಕೆ ಈ ಇದನ್ನು ಜಾಗೃತಿ ಮಾಡೋದು, ಶಿಕ್ಷಣ ಕೊಡೋದು ಪತ್ರಿಕಾರಂಗದ ಅದು ಮೂಲಭೂತ ಹಕ್ಕುನು. ಇದು ಶಿಕ್ಷಣ ರೀ, ಭ್ರಷ್ಟದಾರ ತುಡುಗಿದಾರಪ್ಪ, ದುಡ್ಡು ಹಾಳು ಮಾಡ್ತಾರೆ, ನಮ್ಮ ಅರಣ್ಯ ನಾಶ ಮಾಡ್ತಾರೆ, ನಮ್ಮ ಕಾಡುಗಳನ್ನ ನಾಶ ಮಾಡ್ತಾರೆ, ನಮ್ಮ ಕಲ್ಲುಗಳನ್ನ ನಾಶ ಮಾಡ್ತಾರೆ, ನಮ್ಮ ಸಾರಾಯಿ ಕುಡಿಸಿ ಹಾಳು ಮಾಡ್ತಾರೆ ಅಂತೇಳಿ ತಪ್ಪ. ಸಮಾಜ ರಿಪೇರಿ ಮಾಡೋದು ಬೇಡವಾ? ಇದನ್ನು ಯಾರು ಮಾಡೋರು? ಇದು ನಾವು ಮಾಡ್ಬೇಕಲ್ಲ. ಇವತ್ತಿನ ಮೊದಲಾಗಿದ್ರೆ ಏನಾಗಿತ್ತು? ಅದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ. ಒಬ್ಬ ರಾಜ ಇರ್ತಿದ್ದ ತಪ್ಪನ್ನು ಶಿಕ್ಷೆ ಕೊಡ್ತಿದ್ದ, ಆ ಕರೆಣ ಸುಳ ಗೊತ್ತಿಲ್ಲ. ಇವು ಆಯಾ ಕಾಲ ನಡೆದು ಬಂದಿದ್ದಾವ. ಇವತ್ತು ಮಾಡರ್ನ್ ಯುಗದಲ್ಲೇ ಪತ್ರಿಕಾರಂಗದ ಸತ್ಯ ಹೇಳುವಂಥ ಕೆಲಸಕ್ಕೆ ಈ ರೀತಿಯಾಗಿ ಬಾಯಿ ಮುಚ್ಚೋದು, ಇದು ಏನಿದು ಅಂತ, ಇದು ತಪ್ಪೋ ಸರಿ ನಾವು ಜನನೂ ವಿಚಾರ ಮಾಡ್ಬೇಕಾಗಿದೆ. ಯಾಕಂದ್ರೆ ಇಂಥ ಭ್ರಷ್ಟ ಸರ್ಕಾರಗಳಿಗೆ ಶಿಕ್ಷೆ ಕೊಡೋರು ಯಾರು? ಇವತ್ತು ನೋಡ್ರಿ ಸುಪ್ರೀಂ ಕೋರ್ಟ್ ಎಂಥ ದೊಡ್ಡ ಒಂದು ಆರ್ಡರ್ ಕೊಟ್ಟಿತ್ತು ಯಾವ ವಿಷಯದಲ್ಲಿ ನಿಮಗೆ ಗೊತ್ತದ? ಏನಪ್ಪ ಅಂತಂದ್ರೆ ಈ ಇಲೆಕ್ಷನ್ ಕಮಿಷನ್ ಬಗ್ಗೆ. ಏನಪ್ಪ ಅದರಲ್ಲಿ ಇಲೆಕ್ಷನ್ ಕಮಿಷನರ್ ನೇಮಿಸಬೇಕಾದ್ರೆ ಪ್ರಧಾನಿ ಜೊತೆಗೆ ವಿರೋಧ ಪಕ್ಷದ ನಾಯಕ ಜೊತೆಗೆ ನ್ಯಾಯಾಂಗದ ಹೆಡ್ ಅಥವಾ ಚೀಫ್ ಜಸ್ಟಿಸ್ ಅವರಿರಬೇಕು ಅಂತ ಹೇಳಿದರು. ಅದು ನಮ್ಮ ಮೋದಿ ಸಾಹೇಬರು ಏನು ಮಾಡಿದರು? ನ್ಯಾಯಾಂಗದ ಕೆತ್ತ ಹಾಕ್ಬಿಟ್ರೆ ಕಡೆ ತಾನು ವಿರೋಧ ಪಕ್ಷ ನಾಯಕರು ಒಬ್ಬ ಮಿನಿಸ್ಟರು ಸತ್ತಿಲ್ಲರಿ ಅಲ್ಲೇ ಭ್ರಷ್ಟ ಆಯ್ಕೆ ಆಗೋ ಹಾಯ್ದು ಆಯ್ತಿಲ್ಲರಿ. ಈ ಸಲ ಇಲೆಕ್ಷನ್ಗಳು ಏನಾದವು? ಇವತ್ತಿನ ಇಲೆಕ್ಷನ್ ಕಮಿಷನರ್ ಏನೇನು ಮಾಡಿದರು? ಹೆಚ್ಚು ಕಡಿಮೆ 3-4 ಕೋಟಿ 8 ಕೋಟಿ ಓಟ್ಗಳು ಹೆಚ್ಚು ಕಡಿಮೆ ಆದವು. ಏನೆಲ್ಲ ಆಯಿತು ಇವತ್ತು ರಿಪೋರ್ಟ್ಸ್ ತರಿಸಿ ನೋಡಿ, ನಿಮ್ಗೆ ಗೊತ್ತಾಗೇ ಆಗ್ತದೆ. ಅಂದರೆ ಸುಪ್ರೀಂ ಕೋರ್ಟ್ ಸಹಿತ ಮೀರಿ ಹೋಗುವಂಥ ನಮ್ಮಲ್ಲಿ ನಾಯಕರಿದ್ದರೆ ಇದ್ರ ಬಗ್ಗೆ ಬರಿಬೇಕು ಬರಿಬಾರ್ದು, ಹೇಳಬೇಕು ಹೇಳಬಾರ್ದು. ಇವು ಅನೇಕ ಸಮಸ್ಯೆಗಳು ಇದ್ದವ್ರಿ. ಇವತ್ತು ನಾವಿಲ್ಲೇ ನ್ಯಾಯಾಂಗಗಳು ಟೀಕೆ ಮಾಡ್ತಾ ಇಲ್ಲ, ಅವ್ರ ನಿರ್ದಯವನ್ನು ಒಪ್ತಾ ಇದ್ವಿ. ಆದ್ರೆ ಇಂಥ ಘಟನೆಗಳಿಗೆ ಮುಂದಾಗ್ತಾ ಹೋದ್ರೆ ಇದು ಮುಂದಿನ ದಿನಗಳಲ್ಲೇ ಇಂಥ ಘಟನೆಗಳೇ ಸಾಕ್ಷಿ ಆದ ಭ್ರಷ್ಟರನ್ನು ಮುಚ್ಚುವಂಥದ್ದು ಹೇಳಿದ್ದೆ ನಿಮ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಭ್ರಷ್ಟರು ಮುಚ್ಚುವಂಥದ್ದು, ಕೊನೆಗಾರರು ಮುಚ್ಚುವಂಥದ್ದು, ದೃಢಕೋರ್ಗಳು ಮುಚ್ಚುವಂಥದ್ದು, ಏ ತರಬೇಡ್ರಿ ಹೊರಗೆ ಹೇಳಬೇಡ ಅಂತ ಎಲ್ಲರೂ ಆದ ತರ್ತಾ ಹೋದ್ರೆ ಮುಂದೆ ಈ ಸತ್ಯ ಹೇಳೋರು ಯಾರು? ಮತ್ತು ಸರ್ಕಾರದಲ್ಲಿ ಇದ್ದಂಥವ್ರು ಅವ್ರು ಹೇಳಲಿಕ್ಕೆ ಹೋಗೋದಿಲ್ಲ, ಯಾರೊಬ್ರು ಬೆನ್ನತ್ಬೇಕು ಅವ್ರಿಗೆ.
ನೋಡ್ರಿ, ಯಾವುದೇ ಸರ್ಕಾರ ಇರಲಿ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರುವಂತು, ಮೋದಿ ಅವ್ರ ಸರ್ಕಾರ ಇರುವಂತು, ಯಾವುದೇ ಸರ್ಕಾರ ಇದ್ರು, ಇವತ್ತು ಈ ನಮ್ಮ ಏನಪ್ಪ ಸಿದ್ದರಾಮಯ್ಯ ಸರ್ಕಾರ ಎಸ್ ಐ ಟಿ ಮೂಲಕ ಏನಪ್ಪ ಅಂತಂದ್ರೆ ಈ ವಾಲ್ಮೀಕಿ ನಿಯಮದ ವಿಷಯವನ್ನು ತನಿಖೆ ಮಾಡಿಸ ಅದ್ರಾಗ ಅಧಿಕಾರಿಗಳನ್ನು ಆರೋಪಿಗಳು ಮಾಡಿತು. ಈಗ ಇ ಡಿ ಬಂತು, ಇ ಡಿ ಬಂದು ಅದನ್ನು ತನಿಖೆ ಮಾಡಿ ಅದನ್ನು ದೋಷಾರೋಪ ಪಟ್ಟಿ ಸಲ್ಲಿಸ್ತು. ಅದ್ರಾಗ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ದೋಷಾರೋಪ ಪಟ್ಟಿಯಲ್ಲೇ ನಮ್ಮ ನಾಗೇಂದ್ರ ಅವ್ರನ್ನ ಏನಪ್ಪ ಅದು ಕರ್ನಾಟಕ ಅಂತ ಹೇಳಿತು. ಅವನು ದೋಷಕ್ಕೆ ಒಳಗಾಗಿದ್ದಾರಪ್ಪ ಅಂತೇಳಿ ಇದರಲ್ಲಿ ಯಾರು ಕರೆ ಇನ್ನು ಚರ್ಚೆ ಮಾಡಬಾರ್ದ? ಇದ್ರ ಬಗ್ಗೆ ಎಳೆಯಾಗಿ ಬಿಡಿಸಿಕೊಳ್ಬಾರ್ದ? ಇದು ಜನಕ್ಕೆ ತಿಳಿಬಾರ್ದ ಯಾರು ಭ್ರಷ್ಟದಾರಪ್ಪ ಅಂತೇಳಿ? ಇಂಥವಾಗೆಲ್ಲ ಎಲ್ಲ ಸ್ಟೇ ತರ್ತಾ ಹೋದ್ರೆ ಒಂದು ಗತಿ ಇಲ್ಲರಿ. ಸ್ಟೇ ಕೊಟ್ಟಿದ್ದು ಸರಿ, ಆದರೆ ಹಿಂಗಾದ್ರೆ ಏನು ಮಾಡೋದು? ಅದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಇಷ್ಟು. ದರ್ಶನ್ರವರು ತಪ್ಪು ಮಾಡಿದ್ರೆ ಭಾಳ ವ್ಯಕ್ತಿಗತ ಬಗ್ಗೆ ಹೇಳಬಾರ್ದಾಗಿತ್ತು, ಮಾಧ್ಯಮದವ್ರು ಭಾಳ ಹೇಳಿದರು, ತಾವೇ ಜಜ್ಮೆಂಟ್ ಮಾಡಿರೋ ಏನೋ ಗೊತ್ತಿಲ್ಲ ನನಗೆ, ಆದರೆ ಒಂದು ಸ್ಥಿತಿ ಆಯ್ತೇನೋ ಅಂತ ಅನಿಸಿದ್ರು. ಈ ಸಂದರ್ಭದಲ್ಲೇ ಕೆಲವೊಮ್ಮೆ ಅನಿವಾರ್ಯವಾಗಿ ಇಂಥ ಪ್ರಕರಣಗಳ ಬಗ್ಗೆ ಮಾತಾಡಬೇಕಾಗ್ತದೆ ರೀ. ಇದು ಆಯಿತು ಪಾಪ ವೈಯಕ್ತಿಕದ ಅವ್ರು ಆಯಿತು ಮಾಡೋಣ, ಅವ್ರು ಮೌನಾಗಿದ್ದಾರೆ ಪಾಪ. ಎಲ್ಲ ನಮ್ಮ ಪತ್ರಿಕಾ ಬಳಗದ ಗೆಳೆಯರು, ಗೆಳೆಯರು ಮತ್ತು ಗೆಳತಿಯರು ಒಪ್ಪಿಕೊಂಡಿದ್ದಾರೆ. ಆದರೆ ಇಂಥ ಘಟನೆಗಳಿಗೆ ನಾವು ಇದು ಎಕ್ಸಾಂಪಲ್ ಆಗ್ಬಾರ್ದು, ಇದು ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ದರ್ಶನ ಮೇಲೆ ವೈಯಕ್ತಿಕ ಆದಂಥ ಯಾವ ದರ್ಶನೂ ಇಲ್ಲ, ಪ್ರೀತಿಯೂ ಇಲ್ಲ, ಇದೂ ಇಲ್ಲ. ಆ ಮಾತು ಬೇರೆ, ದ್ವೇಷಿದ್ರೆ ಅವ್ರ ಬಗ್ಗೆ ಏನೋ ಒಳ್ಳೆ ಹೇಳ್ಬೋದು, ನಾವು ದ್ವೇಷದ ಪ್ರಶ್ನೆನೇ ಇಲ್ಲ. ಆದರೆ ಒಬ್ಬ ನಟ ಹಿಂಗೆ ಆಗಬಾರ್ದಾಗಿತ್ತು, ಎಲ್ಲರಿಗೂ ನೋವು ಅದ, ಅವರೊಬ್ಬರ ನೋವು ಅನುಭವಿಸ್ತಾ ಇಲ್ಲ, ಅದರಿಂದ ಇಡೀ ಸಮುದಾಯ ನೋವು ಅನುಭವಿಸ್ತಾ ಇದೆ. ಒಬ್ಬ ಏನಪ್ಪ ಅಂತಂದರೆ ಸಮಾಜಕ್ಕೆ ಒಬ್ಬ ಆದರ್ಶ ಅಂತ ನೋಡ್ತಾ ಬಂದಿದ್ದೆ ಅವ್ರನ್ನೆಲ್ಲ. ಈ ಸಂದರ್ಭದಲ್ಲೇ ಹಿಂಗಾಗಿ ಸ್ವಲ್ಪ ಓವರ್ ಆ್ಯಕ್ಟ್ ಆಗಿರ್ಬೋದು, ಆದರೆ ಈ ನಿರ್ಧಾರ ತೆಗೆದುಕೊಂಡಿದ್ದು ಮುಂದಿನ ದಿನಗಳಲ್ಲೇ ಭ್ರಷ್ಟನ ಉಳಿಸುವಲ್ಲೇ, ಇಂಥ ಕಾಮಾಂಧರನ್ನು ಉಳಿಸುವಲ್ಲೇ, ಕೊಲೆಗಾರನ ಉಳಿಸುವಲ್ಲೇ ಇದಾಗಬಾರ್ದು, ಅದಕ್ಕೆ ಆಧಾರ ಆಗಬಾರ್ದು. ಯಾಕಂದರೆ ಇವತ್ತು ಕೋರ್ಟ್ಗಳು ಅದ್ರ ಮೇಲೆ ಇರ್ತಾವೆ, ಹಿಂದಿನ ಜಜ್ಮೆಂಟ್ ಮೇಲೆ ಇವತ್ತಿನ ಜಜ್ಮೆಂಟ್ ತೊಗೊಳ್ಳೋಂಥವು ಸಾಕಷ್ಟು ಆಗಿದಾವೆ. ಅದಕ್ಕಾಗಿ ಇವತ್ತು ನಾವು ಸ್ವಲ್ಪ ಮಾತಾಡಬೇಕಾದ್ರು ಅವ್ರ ವೈಯಕ್ತಿಕ ಬಗ್ಗೆ ಮಾತಾಡಿಲ್ಲ, ಬಟ್ ನಾವು ಮಾತಾಡಿದ್ವಿ ಡಿಸಿಷನ್ ಮೇಲೆ ಮಾತಾಡಿದ್ವಿ. ಯಾಕಂದರೆ ಇಂಥ ಡಿಸಿಷನ್ಗಳಿಂದಾಗೆ ಒಂದು ನಾಳೆ ಏನಾಗಿಬಿಡ್ತದಪ್ಪ ಅಂತಂದ್ರೆ ಈ ಮುಂಬರುವ ದಿನಗಳಲ್ಲಿ ಇಂಥ ಜನರಿಗೆ ಅನುಕೂಲಗಳಾಗ್ತಾವೆ. ಯಾಕಂದ್ರೆ ದುರುಪಯೋಗ ಮಾಡ್ಕೊಳ್ಳೋ ಜನ ಭಾಳ ಇದ್ದಾರೆ. ನೀವು ಚಾಪಿ ಬುಡದಲ್ಲಿ ಹೋದ್ರೆ ಅವ್ರು ರಂಗೋಲಿ ಬುಡದಲ್ಲಿ ಹೋಗ್ತಾ ಇರ್ತಾರೆ. ಯಾಕಂದರೆ ಈ ದೇಶದ ಇವತ್ತಿನ ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಇಂಥ ಬುದ್ಧಿವಂತರಿಂದ ದಿವಾಳಿ ಹಂತಕ್ಕೆ ಬಂದಿರ್ತದಂತ ನಿಮ್ಮ ಮನಸ್ಸಿಗೂ ಅನಿಸಿರ್ಬೋದು, ಇಲ್ಲಂತಲ್ಲ. ಯಾಕಂದರೆ ಇವತ್ತು ಕಾರ್ಪೊರೇಟ್ ಮೇಲೆ ಹೋಗಿಬಿಟ್ಟಿದೆ ದೇಶ, 90% ಜನ ಇವತ್ತು ಬೀದಿ ಪಾಲಾಗಿದ್ದಾರೆ. ಅದಕ್ಕಾಗಿ ಇವತ್ತು ಕಾರಣ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೋಗಿದ್ದು. ಆದಷ್ಟು ನಮ್ಮ ಮಾಧ್ಯಮನ ಆ ಸಂದರ್ಭದಲ್ಲಿ ತಪ್ಪು ಮಾಡಿದ್ದಾನೆ, ಕೆಲವು ಸತ್ಯಗಳನ್ನು ಹೇಳಲಿಕ್ಕೆ ಹೋಗಲೇ ಇಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ಒಳ್ಳೆಯ ನಿರ್ಧಾರ ಹೈಕೋರ್ಟ್ಗಳು ಅಥವಾ ಸುಪ್ರೀಂ ಕೋರ್ಟ್ ತೊಗೊಂಡಿದ್ದಾರೆ, ಕೆಲವೊಂದು ತೊಗೊಂಡಿಲ್ಲ. ಹೇಳಿದ್ದೆ ನಿಮಗೆ ಈ ಒಂದು ಇಲೆಕ್ಷನ್ ಕಮಿಷನರ್ ಸಂದರ್ಭದಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ ಭಾಳ ಬೆಸ್ಟ್ ನಿರ್ಧಾರ ತೊಗೊಂಡಿತ್ತು. ಅದು ನಮ್ಮ ಶಾಸಕಾಂಗ, ನಮ್ಮ ಮೋದಿಯವರ ಕ್ಯಾಬಿನೆಟ್ ಇದ್ದಿದ್ದು ಮತ್ತೊಂದು ಮಾಡಿಬಿಡಿತ್ತು. ಇದ್ರ ಬಗ್ಗೆ ಚರ್ಚೆ ಮಾಡೋದು ಅನಿವಾರ್ಯ. ಪತ್ರರಂಗಕ್ಕೆ ತನ್ನದೇ ಅಂತ ಹಕ್ಕುಗಳಿದ್ದಾವೆ, ಕರ್ತವ್ಯಗಳು ಇದ್ದಾವೆ. ಕರ್ತವ್ಯಗಳನ್ನು ಪಾಲಿಸಬೇಕು, ಅದೇ ಕಾಲ ಹಕ್ಕುಗಳನ್ನು ಚಲಾಯಿಸಬೇಕು. ಇದರಲ್ಲಿ ಏನು ಮಾಡೋದು? ಅದನ್ನು ನ್ಯಾಯಾಲಯನ ಇವತ್ತು ನಮಗೆ ದಾರಿ ತೋರಿಸ್ಬೇಕಾಗಿತ್ತು ಅಂತ ಹೇಳ್ತಾ, ದರ್ಶನ ತಪ್ಪಿಗೆ ಶಿಕ್ಷೆ ಆಗಲಿ, ಜೊತೆಗೆ ಇವ್ರು ಇನ್ನೊಬ್ಬ ತಪ್ಪು ಮಾಡಿದಂಥವ್ರಿಗೆ ಎಕ್ಸಾಂಪಲ್ ಆಗದೇ ಇರಲಿ ಈ ಡಿಸಿಷನ್ ಅಂತ ಹೇಳ್ತಾ ನನಗೆ ಅನಿಸಿದ್ದು ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ. ಇದು ಲಾಯಕ್ ಆಗಿರ್ಬೋದು, ಲಾಯಕ್ ಆಗದ ಇರ್ಬೋದು. ಅದಕ್ಕೆ ನೀವು ಲಾಯ್ಕರೇ ಮಾಡಿ, ಡಿಸ್ಲೈಕರೇ ಮಾಡಿರಿ, ಕಾಮೆಂಟ್ ಮಾಡಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.